ವೀಕ್ಷಕರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮೂರು ಮಷಿನ್ಸ್ ಗಳಿವೆ. ಈ ಒಂದು ಮೂರು ಮಷಿನ್ಸ್ ಗಳಿಂದ ಸೂಪರ್ ಆದ ಬಿಸ್ನೆಸ್ ನೀವು ಮಾಡಬಹುದು. ಮನೆಯಲ್ಲಿ ಈ ಒಂದು ಮೂರು ಮಷಿನ್ ಇಷ್ಟು ಜಾಗ ಬೇಕು ನೋಡಿ. ಒಂದು ರೂಮ್ ಇದ್ರೆ ಸಾಕು, ಈ ಒಂದು ಬಿಸ್ನೆಸ್ ನಾನು ಏನು ಹೇಳ್ತಾ ಇದ್ದೀನಲ್ಲ ಆ ಒಂದು ಬಿಸ್ನೆಸ್ ನೀವು ಆರಾಮವಾಗಿ ಮಾಡಬಹುದು. ಪ್ರತಿದಿನ ನೀವು 3,000 ಹಿಡಿದು ಒಂದು 5,000-6,000 ರೂಪಾಯಿ ನೀವು ಸಂಪಾದನೆ ಮಾಡಬಹುದು. ಅದು ಹೇಗೆ ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ ಬರ್ತೀನಂತೆ. ಮತ್ತೆ ಈ ಮಷಿನ್ಸ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ನಿಮಗೆ ಸಿಗತ್ತೆ. ಆಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರೆಲ್ಲ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಂತೆ. ಫಸ್ಟ್ ಏನಂದರೆ ಈ ಒಂದು ಮಷಿನ್ನು ಪ್ರೊಸೆಸ್ ಎಲ್ಲ ನೋಡೋಣಂತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕ ಈಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಂಬಿಡಿ. ಮತ್ತು ದಯವಿಟ್ಟು ಈಗಲೇ ಅಂದರೆ ಈಗಲೇ ಲೈಕ್ ಮಾಡಿ ನೀವು. ಈಗ ಬನ್ನಿ ಈ ಒಂದು ಮಷಿನ್ ಪ್ರೊಸೆಸ್ ಹೇಳ್ತೀನಂತೆ. ಹೇಳ್ತಾನೆ ಈ ಯಾವ ಬಿಸ್ನೆಸ್ಸು, ಅದೊಂದು ಮಾಡೆಲ್ ಏನು, ಪ್ರಾಫಿಟ್ ಎಷ್ಟು ಮಾಡಬೇಕು, ಮತ್ತು ಈ ಒಂದು ಮಷಿನ್ ಪ್ರೊಸೆಸ್ ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೇನಂತೆ. ಸೊ ಸರ್, ಮಷಿನ್ ಆನ್ ಮಾಡಿ. ಸೊ ಈಗ ಇದು ಒಂದು ನೋಡ್ತಿದ್ರಲ್ವ, ಇದು ಒಂದು ಮಷೀನು, ಇದು ಪೊಟ್ಯಾಟೊ ಪೀಲರ್ ಮಷೀನ್ ಅಂತ. ಸರ್, ಪೊಟ್ಯಾಟೊ ಹಾಕಿ ಅಂದರೆ ಬಟಾಟಿಗಳನ್ನು ಇಲ್ಲಿ ಹಾಕಬೇಕು ಈ ಥರ ಹಾಕಿ ಸರ್. ನೋಡ್ಬೋದು ಇದು ಪೊಟ್ಯಾಟೊ ಪೀಲರ್ ಮಷೀನು. ಒಂದು ಮನೆಯಲ್ಲಿ ಒಂದು ಕರೆಂಟ್ನ ಯೂಸ್ನ ಮಾಡಿಕೊಂಡು ಈ ಥರ ನೀವು ಪೀಲಿಂಗ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಸೊ ಇದು ಪ್ರೊಸೆಸ್ ಏನಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಏನಂದರೆ ಸ್ವಲ್ಪ ನೀರಿನಲ್ಲಿ ಆ ಬಟಾಟಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಇದರೊಳಗೆ ಹಾಕಬೇಕು. ಇದು ಪರ್ 5 ಮಿನಿಟ್ಸ್ಗೆ ಸುಮಾರು 5 ಕೆಜಿ ಅಥವಾ 5-10 ಕೆಜಿ ಪ್ರೊಡಕ್ಷನ್ ರೆಡಿ ಮಾಡುತ್ತೆ. ಸೊ ಇದು ಏನು ಮಾಡಬೇಕಂದ್ರೆ ಇದನ್ನು ಫಸ್ಟ್ ಫಿಟ್ ಮಾಡಿರ್ತಾರೆ. ಇದು ಫಿಟ್ ಮಾಡಿದ ತಕ್ಷಣವೇ ಪೊಟ್ಯಾಟೊ ಹಾಕಬೇಕು. ಈಗ ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಆಗಿದೆ. ನೋಡ್ಬೋದು ಯಾವ ಥರ ಈ ಥರ ಬಟಾಟೆಯನ್ನು ಫುಲ್ ಕ್ಲೀನಾಗಿ ಕ್ಲಿಯರಾಗಿ ಇದಾಗಿದೆ ಅಂತ. ಚಿಪ್ಪನ್ನು ತೆಗೆದಿದೆ ನೋಡ್ಬೋದು ನೀವು. ಓಕೆ, ಸೊ ಓಪನ್ ಮಾಡಿ ಸರ್. ಓಪನ್, ಇದು ಓಪನ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಇದು ಓಪನ್ ಮಾಡಿದರೆ ಆಟೋಮೆಟಿಕ್ಲಿ ಇಲ್ಲಿಂದ ತಳಗೆ ಬರ್ತಾನೆ ಹೋಗುತ್ತೆ. ಈ ಥರ ಅದು ಎಲ್ಲ ಆದ್ಮೇಲೆ ಒಂದು 2-3 ಮಿನಿಟ್ಸ್ ಬಿಟ್ಟಮೇಲೆ ಈ ಥರ ತಾನೇ ಓಪನ್ ಆಗಿ ಹೊರಗೆ ಬರುತ್ತೆ. ಓಕೆನಾ, ಈಗ ಒಂದು ಆಲ್ಮೋಸ್ಟ್ ನಿಮ್ಮ ಸಂಬಂಧ ಹಾಗೆ ರಫ್ ಎಕ್ಸಾಂಪಲ್ಗೆ ಒಂದು ಕೆಜಿ ತೊಗೊಂಡಿದ್ದೀವಿ, ಒಂದು 4 ಬಟಾಟಿಗಳಿವೆ, ಒಂದು 2 ಮಿನಿಟ್ಸ್ಗೆ ಈ ಥರ ಒಂದು ನೋಡಿರಿ ನೀವು ಯಾವ ಥರ ರೆಡಿ ಆಗಿದೆ ಅಂತ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ನಿಮಗೆ ಹೇಳ್ತೇನಂತೆ. ಸೊ ವೀಕ್ಷಕರೇ, ಈಗ ಇದೊಂದು ಪಿಲ್ಲರ್ ಮಷಿನ್ ಆಯಿತು. ಪಿಲ್ಲರ್ ಮಷಿನ್ ಆದಾಗ ಈ ಥರ ಒಂದು ಬಟಾಟಿನ ನೋಡ್ಬೋದು ಈ ಥರ ಬಂದಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ಬಂದುಬಿಟ್ಟು, ಇಲ್ಲಿ ನೋಡ್ತಾ ಇರೋಲ್ಲ, ಇದು ಬಂದುಬಿಟ್ಟು ಸ್ಲೈಸರ್ ಮಷಿನ್. ಸರ್ ಆನ್ ಮಾಡಿ. ಇದು ಕೂಡ ಒಂದು 5 ಮಿನಿಟ್ಸ್ಗೆ ಸುಮಾರು ನಿಮಗೆ 10-15 ಕೆಜಿಸ್ನ ಪ್ರೊಡಕ್ಷನ್ ಕೊಡುತ್ತೆ. ಸರ್ ಹಾಕಿ. ಓಕೆ, ಸೊ ಹಬ್ಬಬ್ಬ ಅಂದರೆ ಒಂದು 5 ಸೆಕೆಂಡ್ಸ್ ಮಿನ್ ವಿಡಿಯೋ ಇತ್ತು ನೋಡಿ, ಯಾವ ಥರ ಥಿನ್ ಸ್ಲೈಸ್ ಆಗಿದೆ. ಓಕೆ, ನೋಡ್ಬೋದು ನೀವು ಹಬ್ಬ ಒಂದು 3 ಬಟಾಟೆನ ಇದು ಸ್ಲೈಸ್ ಮಾಡೋಕ್ಕೆ ನಾವು ಎಷ್ಟು ತೊಗೊಂತೀವಿ ಅಂದರೆ ಹಬ್ಬಬ್ಬ ಅಂದರೆ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ತೊಗೊಂತೀವಿ ಅಂತ ತಿಳ್ಕೊಳ್ಳಿ. ಪ್ರಾಪರಾಗಿ ಸ್ಲೈಸ್ ಮಾಡ್ಬೇಕಂದ್ರೆ ಇದು ಈಗ ಜಸ್ಟ್ ನಿಮ್ಮ ಮುಂದೆ ವಿಡಿಯೋ ತೋರಿಸಿದ್ದು ನಾನು, ಈ ಥರ ಬಂದಿದೆ ನೋಡಿ ಸ್ಲೈಸು, ಫುಲ್ ಸ್ಲೈಸು, ಪ್ರತಿಯೊಂದು ಸ್ಲೈಸ್ ನೋಡ್ಬೋದು ನೀವು. ಈ ಥರ ಒಂದು ಸ್ಲೈಸ್ ಬಂದಿದೆ ನೋಡ್ಬೋದು ಯಾವ ಥರ ಇದೆ ಅಂತ. ಇಲ್ಲಿ ನೋಡ್ಬೋದು ಈ ಥರ ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಥರ ಒಂದು ಪ್ಲೇಟ್ ಹಾಕ್ಕೊಂಡು ಈ ಥರ ಒಂದು ಮಷಿನ್ ಇರುತ್ತಲ್ಲ, ಈ ಒಂದು ಮಷಿನ್ ಮುಖಾಂತರ ಸ್ಲೈಸರ್ ಬರುತ್ತೆ ನೋಡ್ಬೋದು ನೀವು. ಇದು ಕೂಡ ಸೇಮ್ ಮನೆಯಲ್ಲಿ ಒಂದು ಕರೆಂಟ್ನ ಯೂಸ್ನ ಮಾಡಿಕೊಂಡು ಸಿಂಗಲ್ ಫೇಸ್ ಇದು, ಇದನ್ನು ಆರಾಮವಾಗಿ ನೀವು ಈ ಥರ ಒಂದು ಪಟಾಟಿ ಪೀಲಿಂಗ್ ಆದಮೇಲೆ ಈ ಥರ ಸ್ಲೈಸ್ ಮಾಡಬೇಕು. ಓಕೆ, ಸ್ಲೈಸ್ ಎಲ್ಲ ಆಯಿತಾ, ಈ ಥರ ನೋಡ್ಬೋದು ನೀವು. ಈಗ ಸ್ಲೈಸ್ ಆದಮೇಲೆ ಇದು ಏನಂದರೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಕಂಟೆಂಟ್ ಇದೆ, ಹೌದಾ, ನೋಡ್ಬೋದು ನೀರು ತುಂಬ ತುಂಬಿದೆ. ಈಗ ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಂತೆ. ಫಸ್ಟ್ ಏನು ಮಾಡಿದ್ವಿ ಅಂದರೆ ನಾವು ಫಸ್ಟ್ ಪೊಟ್ಯಾಟೊ ಸ್ಲೀನ್ ಇದು ಮಾಡಿದ್ವಿ, ಪೀಲಿಂಗ್ ಮಾಡಿದ್ವಿ. ಇದೊಂದು 5 ಸೆಕೆಂಡ್ಸ್ ಆಯಿತು, ಪಟ 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 ಅಂತಂದರೆ ಈ ಥರ ಥಿನ್ ಸ್ಲೈಸಸ್ ಬಂತು. ಈಗ ನೋಡ್ಬೋದು ಸ್ವಲ್ಪ ವಾಟರ್ ಕಂಟೆಂಟ್ ಇದೆ. ಇದನ್ನು ಬೇಗ ಡ್ರೈ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಂತೆ. ಇಲ್ಲಿ ಇನ್ನೊಂದು ಮಷಿನ್ ಇದೆ, ಈ ಮಷಿನ್ ಏನು ಮಾಡುತ್ತಂದರೆ ಆ ಒಂದು ಪೊಟ್ಯಾಟೋಸ್ ಏನಿರುತ್ತಲ್ಲ ಇದನ್ನು ಕ್ಲೀನಾಗಿ ಡ್ರೈ ಮಾಡುತ್ತೆ. ಸರ್ ಹಾಕಿ ಹಾಕಿ ಆನ್ ಮಾಡಿ ಮಷಿನ್ನ. ಒಂದು ಮಷಿನ್ ಪ್ರೊಸೆಸ್ ತೋರಿಸ್ತೀನಿ ಅಂತ ನಿಮಗೆ ನೋಡಿ ಯಾವ ಥರ ತಿರುಗ್ತಾ ಇದೆ ಅಂತ ಇದು. ಓಕೆ ಹಾಕಿ ಸರ್.
ಇಲ್ಲೊಂದು ನಳ ಇದಲ್ವಾ, ಈ ನಳದೊಳಗೆ ಆ ಒಂದು ಎಷ್ಟು ನೀರು ಕಂಟೆಂಟ್ ಇದೆ ಅದು ಹೊರಗೆ ಬಂದ್ಬಿಡುತ್ತೆ ಅಷ್ಟೇ, ಭಾಳ ಸ್ವಲ್ಪ ಬರುತ್ತೆ. ಇದು ಇಟ್ಟರು ನಡೀತೈತೆ, ಇಲ್ಲಂದ್ರೆ ಇಲ್ಲ. ಈಗ ಅಬ್ಬಬ್ಬ ಅಂದರೆ ನಾವು ಒಂದು ಒಂದೆರಡು ಬಟಾಟೆ ಹಾಕಿದ್ದೀವಿ ಇಲ್ಲಿ, ಅದಕ್ಕೆ ನೀರು ಬರ್ತಾ ಇಲ್ಲ, ಜಾಸ್ತಿ ನೀರು ಬರ್ತಾ ಇಲ್ಲ. ನೀವು ಬಲ್ಕ್ ಕ್ವಾಂಟಿಟಿನಲ್ಲಿ ಒಂದು ಪೊಟ್ಯಾಟೋಸ್ನ ನೀವು ಚಿಪ್ಸ್ ಮಾಡಬೇಕು ಅಂತ ಇದ್ದಂದರೆ ಈ ಥರ ನೀವು ಮಾಡ್ಬೋದು. ಸೊ ವೀಕ್ಷಕರೇ, ಇಲ್ಲಿ ನೀವು ಏನು ಕಂಡಿದ್ರಂದರೆ ಈ ಥರ ನೀವು ಡ್ರೈ ಆಯಿತು, ತೋರಿಸ್ತೀನಿ ಅಂತ ನಿಮಗೆ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಈ ಥರ ಪ್ರೊಸೆಸ್ ಇದೆ, ಓಕೆ, ಫುಲ್ ಡ್ರೈ ಆಗುತ್ತೆ. ಇದು ಹಬ್ಬ ಬಂದರೆ ಕೇವಲ ಒಬ್ಬನೇ ಆರಾಮಾಗಿ ಸಿಂಗಲ್ ಪರ್ಸನ್ ಇದನ್ನು ಫುಲ್ ಹ್ಯಾಂಡಲ್ ಮಾಡ್ಬೋದು ಈ ಒಂದು ಮಷಿನ್ಸ್ನ. ಸೊ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಚಿಪ್ಸ್ನ ರೆಡಿ ಮಾಡ್ತೀವಲ್ವಾ, ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು, ಆದರೆ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಚಿಪ್ಸ್ನ ನೀವು ರೆಡಿ ಮಾಡೋಕ್ಕೆ ಆಗಲ್ಲ. ಯಾಕೆಂತ ಹೇಳಿ, ಯಾಕಂದರೆ ಈ ಥರ ತಿನ್ ಸ್ಲೈಸಸ್ ಮಾಡೋಕ್ಕೆ ತುಂಬಾ ಕಷ್ಟ, ಓಕೆ. ಸೊ ಅದಕ್ಕೆ ನೀವು ಪಟಪಟ ಅಂತಲೇ ಒಂದು ಮಷಿನ್ ಸ್ಮಾಲ್ ಅಮೌಂಟ್ನಿಂದ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮುಖಾಂತರ ನಾವು ಒಂದು ಬಿಸ್ನೆಸ್ ಮಾಡಬೇಕಂತಂದರೆ ಈ ಒಂದು ಮಷಿನ್ ಮುಖಾಂತರ, ಈ ಒಂದು ಮೂರು ಮಷಿನ್ಗಳಿವೆ, ತುಂಬಾ ಕಡಿಮೆ ಬಂಡವಾಳದಿಂದ ನೀವು ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ಏನಿಲ್ಲ, ಈ ಫಸ್ಟು ಮಷಿನ್ ಬಂದುಬಿಟ್ಟು ತುಂಬಾ ಕಡಿಮೆ ಬೆಲೆಗೆ ಬರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಪೀಲಿಂಗ್ ಮಷಿನ್ ಮಾಡುತ್ತೆ, 5 ನಿಮಿಷಕ್ಕೆ ಸುಮಾರು 10-15 ಕೆಜಿ ಇದು ಮಾಡುತ್ತೆ, ಏನು ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಲೈಸ್, ಸ್ಲೈಸ್ ಎಷ್ಟು ಬೇಗ ಆಯಿತು ಅಂತ ನೀವು ನೋಡಿದರು. ಅದಾದ ತಕ್ಷಣ ನೆಕ್ಸ್ಟ್ ಇದು ಏನು ಮಾಡುತ್ತೆ, ವಾಟರ್ ಕಂಟೆಂಟಿಂದು ಅಂದರೆ ಈ ಒಂದು ಪಟಾಟಿ ಒಳಗಿರುವ ಒಂದು ವಾಟರ್ ಕಂಟೆಂಟ್ ಏನಿರುತ್ತಲ್ಲ, ನೀರಿನ ಅಂಶ, ಅದನ್ನೆಲ್ಲ ಹೊರಗೆ ತಗೊಳುತ್ತೆ. ಸೊ ಒಂದು ಮೂರು ಮಷಿನ್ಸು ಮುಖಾಂತರ ಒಂದು ಚಿಪ್ಸ್ ಬಿಸ್ನೆಸ್ನ ನೀವು ಮಾಡ್ಬೋದು. ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮುಖಾಂತರ ನೀವು ಈ ಒಂದು ಬಿಸ್ನೆಸ್ನ ಮಾಡಿ ಮತ್ತು ಅತಿ ಉತ್ತಮವಾದ ಹಣ ಸಂಪಾದನೆ ಮಾಡ್ಬೋದು. ಇದರ ಪ್ರಾಫಿಟ್ ಹೇಗೆ ಬರುತ್ತೆ ಏನು ಅಂತ ನಿಮಗೆ ಈಗ ಒಂದು ಡಿಟೇಲಾಗಿ ಹೇಳ್ತೇನಂತೆ. ಸೊ ವೀಕ್ಷಕರೇ, ಈಗ ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ನೀವು ಥಿಯೇಟರ್ಗಳಲ್ಲಿ, ಬೇಕರಿ ಅಂಗಡಿಗಳಲ್ಲಿ ಇರ್ಬೋದು, ಮತ್ತು ಕಿರಾಣಿ ಶಾಪ್ಸ್ ಇರ್ಬೋದು, ಮತ್ತು ಈ ಬಾರ್ ರೆಸ್ಟೋರೆಂಟ್ಸ್ ಅಂಗಡಿಗಳಲ್ಲಿ, ಸೊ ಅಲ್ಲಿ ನೀವು ಸೆಲ್ನ ಮಾಡ್ಬೋದು. ಅವ್ರ ಜೊತೆ ನೀವು ಒಳ್ಳೆ ಕಾಂಟ್ಯಾಕ್ಟ್ನ ಬಳಸ್ಕೊಂಡು ಒಂದು ಮಾರ್ಜಿನ್ ಇಟ್ಕೊಂಡು, ನೀವು ಕೂಡ ಒಂದು ಮಾರ್ಜಿನ್ ಇಟ್ಕೊಂಡು, ಅವ್ರಿಗೂ ಕೂಡ ಒಂದು ಮಾರ್ಜಿನ್ ಇಟ್ಕೊಂಡು ನೀವು ಸೆಲ್ನ ಮಾಡ್ಬೋದು. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಸ್ವಲ್ಪ ಇದಾಗತ್ತೆ, ಏನು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಅದಾದ ನಂತರ ಒಂದು ಒಳ್ಳೆ ಕಾಂಟ್ಯಾಕ್ಟ್ ಸಿಗ್ತಂದರೆ ಒಳ್ಳೆ ರೀತಿಯಿಂದ ನೀವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ನ ಮಾಡ್ಬೋದು. ಫ್ರೈ ಮಾಡಿದ್ರಲ್ಲಂದರೆ ಅದರಲ್ಲಿ ನೀವು ಸ್ವಲ್ಪ ಉಪ್ಪು ಖಾರನ ಹಾಕಿ ನೀವು ಆರಾಮಾಗಿ ಆ ಒಂದು ಪೊಟ್ಯಾಟೊ ಚಿಪ್ಸನ್ನ ನೀವು ಫ್ರೈ ಮಾಡಿ ಅದರಲ್ಲಿ ಈ ಥರ ಫ್ಲೇವರ್ಸ್ನ ಕೂಡ ಆ್ಯಡ್ನ ಮಾಡ್ಬೋದು. ಬೇರೆ ಬೇರೆ ಗರಂ ಮಸಾಲ ಅದನ್ನ ಮೇಲೆ ಮೇಲೆ ಆ್ಯಡ್ ಮಾಡಿ ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಮಾಡ್ಬೋದು. ಸೊ ವೀಕ್ಷಕರೇ, ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ, ಮತ್ತು ಅವರ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರೊಂದು ಅಡ್ರೆಸ್ ಇದೆ, ಬೇಗನೆ ಕಾಲ್ನ ಮಾಡಿ, ಲಿಮಿಟೆಡ್ ಆಫರ್ ಇದೆ ಕೂಡ, ಆಮೇಲೆ ಈ ಒಂದು ಬಿಸ್ನೆಸ್ನ ಬೇಗನೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.